ನಮಸ್ಕಾರ ಸ್ನೇಹಿತ್ರೆ ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ದಕ್ಷಿಣ ಕರ್ನಾಟಕದಲ್ಲಿ ದೋಂಡಿವಾಗನ ತರುವಾಯ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ಮತ್ತೊಬ್ಬ ಮೈಸೂರು ಸಂಸ್ಥಾನದ ಸ್ಥಳೀಯ ಕ್ರಾಂತಿಕಾರನೆಂದರೆ ಐಗೂರು ವೆಂಕಟಾದ್ರಿ ನಾಯಕ ಈತ ಐಗೂರು ಪಾಳೆಗಾರನಾಗಿದ್ದ ಕೃಷ್ಣಪ್ಪ ನಾಯಕನ ಮಗ ಹೈದರ್ನ ಕಾಲದಲ್ಲಿ ಕೃಷ್ಣಪ್ಪ ನಾಯಕನು ಆತನಿಂದ ಈ ಪಾಳೆಪಟ್ಟನ್ನು ಪಡೆದುಕೊಂಡು ಪ್ರತಿಯಾಗಿ ಐದು ಸಾವಿರ ಪಗೋಡಗಳ ವಾರ್ಷಿಕ ಕಾಣಿಕೆಯನ್ನು ನೀಡ್ತಾ ಇದ್ದ ಆದರೆ ಟಿಪ್ಪುವಿನ ಕಾಲದಲ್ಲಿ ಮರಾಠರ ಜೊತೆಗೂಡಿ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಬ್ರಿಟಿಷರಿಗೆ ಟಿಪ್ಪುವಿನ ವಿರುದ್ಧ ಸಹಾಯ ಮಾಡಿದ ಯುದ್ಧದ ನಂತರ ಟಿಪ್ಪುವಿಗೆ ಹೆದರಿ ಕೊಡಗಿಗೆ ಪಲಾಯನವನ್ನ ಗೈತಾನೆ ಆದರೆ ಟಿಪ್ಪು ಅವನನ್ನು ಶಿಕ್ಷಿಸದೆ ಪುನಃ ಐಗೂರು ಪ್ರದೇಶವನ್ನು ಕೃಷ್ಣಪ್ಪ ನಾಯಕನಿಗೆ ನೀಡ್ತಾನೆ ಇನ್ನುಳಿದ ಭಾಗವನ್ನು ಮೈಸೂರಿಗೆ ಸೇರಿಸಿಕೊಳ್ತಾನೆ ಕ್ರಿಸ್ತಶಕ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನು ಬ್ರಿಟಿಷರಿಂದ ಪತನ ಹೊಂದಿದ ಮೇಲೆ ಕೃಷ್ಣಪ್ಪ ನಾಯಕನ ಮಗ ವೆಂಕಟಾದ್ರಿ ನಾಯಕನ ಆಳ್ವಿಕೆಗೆ ಐಗೂರು ಒಳಪಡ್ತದೆ ಈತ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ಳಲು ಪ್ರಯತ್ನಿಸಿ ಮಂಜುರಾಬಾದಿಗೆ ನಾಲ್ಕು ಮೈಲಿ ದೂರದಲ್ಲಿದ್ದ ಅರಕೆರೆ ಎಂಬ ಪ್ರದೇಶದಲ್ಲಿ ಕೋಟೆಯನ್ನು ಕಟ್ಟಿಕೊಳ್ತಾನೆ ಅಲ್ಲದೆ ಬಿಸಲೆ ಅಥವಾ ಸುಬ್ರಹ್ಮಣ್ಯ ಘಾಟಿಯನ್ನು ವಶಪಡಿಸಿಕೊಂಡು ಮಂಗಳೂರಿಗೆ ಸಂಪರ್ಕವನ್ನು ಪಡಿತಾನೆ ಆಗ ಬ್ರಿಟಿಷರು ದೋಂಡಿಯನ್ನ ಹತ್ತಿಕ್ಕಲು ಹೋರಾಡುತ್ತಿದ್ದ ಕಾಲ ಅರಕೇರೆಯಲ್ಲಿ ಕಟ್ಟಿದ ಕೋಟೆಯನ್ನ ಕೆಡವಿ ಹಾಕಲು ವೆಲ್ಲಸ್ಲಿ ಕ್ರಿಸ್ತಶಕ ಸಾವಿರದ ಎಂಟುನೂರರಲ್ಲಿ ಮಾಂಟ್ರೇಸರ್ನನ್ನು ಕಳುಹಿಸಿಕೊಡ್ತಾನೆ ಅವನು ಸೇನೆಯ ಸಹಾಯದಿಂದ ಕೋಟೆಯನ್ನ ನಾಶಪಡಿಸುತ್ತಾನೆ ರೊಚ್ಚುಗೆದ್ದ ಬಂಡುಕೋರರು ಅರಕೇರೆಯ ಅರಣ್ಯಕ್ಕೆ ಬೆಂಕಿ ಇಟ್ಟು ಕಂಪನಿಯ ಸೈನ್ಯದ ಮೇಲೆ ಹಠಾತ್ತಾಗಿ ದಾಳಿಯನ್ನು ಮಾಡ್ತಾರೆ ಈ ದಾಳಿಯಲ್ಲಿ ಕಂಪನಿಯ ನಲವತ್ಮೂರು ಜನ ಸೈನಿಕರು ಮರಣವನ್ನು ಹೊಂದಿ ಅನೇಕರು ಗಾಯಗೊಳುತ್ತಾರೆ ಕಂಪನಿಯ ಸೈನ್ಯ ವೈನಾಡು ಮತ್ತು ಮಲಾಬಾರ್ಗಳಲ್ಲಿ ಆರಂಭವಾಗಿದ್ದ ಬಂಡಾಯಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇತ್ತು ಈ ಸಂದರ್ಭದಲ್ಲಿ ಪುನಃ ಅರಕೆರೆ ಗೆದ್ದುಕೊಂಡ ವೆಂಕಟಾದ್ರಿಯನ್ನು ಸದೆ ಬಡಲಿಕ್ಕೆ ಆಗಮಿಸಿರತಕ್ಕಂಥ ಸಾವಿರ ಶಿಪಾಯಿಗಳು ಒಂದು ಸಾವಿರ ಅಶ್ವಾರೋಹಿಗಳನ್ನೊಳಗೊಂಡಿರತಕ್ಕಂಥ ಮೈಸೂರು ಸೈನ್ಯ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಸೋತು ಹೋಗ್ತದೆ ಇದರಿಂದ ವಿಚಲಿತರಾದ ಬ್ರಿಟಿಷರು ವೆಂಕಟಾದ್ರಿಯನ್ನು ಹತ್ತಿಕ್ಕಲಿಕ್ಕೆ ನಿರ್ಧಾರ ಮಾಡ್ತಾರೆ ಆ ವೇಳೆಗೆ ದೋಂಡಿಯ ವಾಗನು ಕೂಡ ಹತನಾಗಿದ್ದ ಗೂಳಿರಾಜ ಅಥವಾ ರಾಜ ಎಂದೇ ಪ್ರಸಿದ್ಧನಾಗಿರ್ತಕ್ಕಂಥ ವೆಂಕಟಾದ್ರಿಯ ಸೆರೆಗೆ ಬ್ರಿಟಿಷರು ಒಂದು ವ್ಯೂಹವನ್ನು ರಚನೆ ಮಾಡ್ತಾರೆ ಅದಕ್ಕೆ ಬಿಸಲೇ ಘಾಟ್ ಬಳಿ ಮಂಗಳೂರಿನಿಂದ ಕರೆಸಿಕೊಂಡ ಕಂಪನಿಯ ಸೈನಿಕರನ್ನು ನೆಲೆಗೊಳಿಸ್ತಾರೆ ಮುಂಬೈ ಬಿದನೂರು ಮತ್ತು ಸೋಂದಾಗಳಿಂದ ಒಂದೊಂದು ತುಕುಡಿಯನ್ನು ಕರೆಸಿ ಅವರು ಘಟ್ಟವನ್ನೇರಿ ಗೂಳಿರಾಜನನ್ನು ಸೆರೆ ಹಿಡಿಯಬೇಕೆಂದು ಕಳಿಸ್ತಾರೆ ಹೀಗೆ ಸಣ್ಣ ದಂಗೆಯೊಂದನ್ನು ಅಡಗಿಸಲು ಬ್ರಿಟಿಷರು ಬೃಹತ್ ಯುವವನ್ನೇ ರಚನೆ ಮಾಡಬೇಕಾಗ್ತದೆ ಬ್ರಿಟಿಷರೊಂದಿಗೆ ಸಹಕರಿಸಲು ಎಲ್ಲ ಪಟೇಲರನ್ನು ಒಗ್ಗೂಡಿಸ್ತಾರೆ ಅನೇಕ ದಂಗೆಕೋರನ್ನು ಹಿಡಿದು ಗಲ್ಲಿಗೇರಿಸ್ತಾರೆ ದಂಗೆಕೋರರಿಗೆ ಆಹಾರ ಪೂರೈಕೆಯಾಗದಂತೆ ವ್ಯವಸ್ಥೆ ಮಾಡ್ತಾರೆ ಲೆಫ್ಟಿನೆಂಟ್ ಕರ್ನಲ್ ಮೆಕಲ್ಸ್ ಸ್ಟರ್ ಬಯಲು ಪ್ರದೇಶದಲ್ಲಿ ಸೇನಾ ಸಮೇತವಾಗಿ ಬೀಡುಬಿಡ್ತಾನೆ ಈ ಮಧ್ಯೆ ಮೈಸೂರು ಅರಸರ ಸೈನ್ಯ ಬಲ್ಲಂನ ಆಸುಪಾಸಿನ ಎಲ್ಲ ಹಳ್ಳಿಗಳಿಂದಲೂ ಆಹಾರ ಧಾನ್ಯಗಳನ್ನು ಬಲಾತ್ಕಾರವಾಗಿ ಸಂಗ್ರಹ ಮಾಡ್ತದೆ ವೆಲ್ಲಸ್ಲಿಯು ವೆಂಕಟಾದ್ರಿ ನಾಯಕನು ಶಸ್ತ್ರಾಸ್ತ್ರ ತ್ಯಾಗ ಮಾಡದೆ ಹೋದರೆ ಬಲ್ಲಂ ರಾಜ್ಯದ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗೆ ಬೆಂಕಿ ಇಡುವುದಾಗಿ ಘೋಷಣೆ ಮಾಡ್ತಾನೆ ಹಳ್ಳಿಗಳ ಕೋಟೆಗಳನ್ನೆಲ್ಲ ನೆಲಸಮ ಮಾಡಬೇಕೆಂದು ಅದ್ದೆ ಕೂಡ ಮಾಡ್ತಾನೆ ಈ ರೀತಿಯ ವ್ಯವಸ್ಥೆಯ ನಂತರ ಸಾವಿರದ ಎಂಟುನೂರ ಎರಡರ ಜನವರಿಯಲ್ಲಿ ವೆಂಕಟಾದ್ರಿಯ ಮೇಲೆ ಅತ್ ಅಂತಿಮವಾಗಿರ್ತಕ್ಕಂಥ ಆಕ್ರಮಣವನ್ನು ಬ್ರಿಟಿಷರು ಮಾಡ್ತಾರೆ ಉಗ್ರ ಪ್ರತಿರೋಧವಿದ್ದರೂ ಬ್ರಿಟಿಷರು ಬಂಡಾಯಗಾರರ ಎಲ್ಲ ನೆಲೆಗಳನ್ನು ವಶಪಡಿಸಿಕೊಳ್ತಾರೆ ಕರ್ನಲ್ ವೆಲ್ಲಸ್ತಿಯೇ ಅರಕೆರೆಯಿಂದ ಬಿಸ್ಲೇ ಘಾಟ್ವರೆಗೆ ಪಾಳೆಗಾರನ ಇತರ ಭದ್ರ ನೆಲೆಗಳನ್ನು ನಾಶಪಡಿಸ್ತಾನೆ ಕೊನೆಗೆ ಕಾಡಿನ ಮಧ್ಯೆ ವೆಂಕಟಾದ್ರಿಯು ತನ್ನ ಅಣುಚರನ್ನು ಆಹಾರ ಪದಾರ್ಥ ಕೊಳ್ಳಲು ಸಮೀಪದ ಹಳ್ಳಿಗೆ ಕಳುಹಿಸಿದ್ದಾಗ ಅವನನ್ನ ಸೆರೆ ಹಿಡ್ತಾರೆ ಫೆಬ್ರವರಿ ಹತ್ತು ಸಾವಿರದ ಎಂಟುನೂರ ಎರಡರಲ್ಲಿ ವೆಂಕಟಾದ್ರಿಯನ್ನು ಆತನ ಆರು ಜನರೊಂದಿಗೆ ಗಲ್ಲಿಗೇರಿಸಲಾಗ್ತದೆ ವೆಲ್ಲಸ್ಲಿಯು ಬಲ್ಲಂ ರಾಜ್ಯವನ್ನು ತನ್ನ ಸ್ವಾಧೀನಪಡಿಸಿಕೊಂಡು ಎಲ್ಲ ದಂಗೆಕೋರನ್ನು ಮರಣದಂಡೆಗೆ ಗುಳಿಪಡಿಸ್ತಾನೆ ಪೂರ್ಣಯ್ಯನು ಮುನ್ನೂರು ಕುಟುಂಬಗಳಿಂದ ಬರಬೇಕಾಗಿರ್ತಕ್ಕಂಥ ಕಂದಾಯವನ್ನು ವಸೂಲಿ ಮಾಡಿ ಅರಣ್ಯದಲ್ಲಿನ ಕೋಟೆಗಳನ್ನು ನಾಶಪಡಿಸಲು ಆಜ್ಞೆ ಮಾಡಿ ಐಗೂರಿನಲ್ಲಿ ಶಾಶ್ವತ ಶಾಂತಿಯನ್ನು ಸ್ಥಾಪನೆ ಮಾಡ್ತಾನೆ ಹೀಗೆ ಬ್ರಿಟಿಷರು ತಮ್ಮ ಸೂಕ್ಷ್ಮ ಬುದ್ಧಿಯಿಂದ ಮೈಸೂರು ರಾಜ್ಯ ಮರಾಠ ಮತ್ತು ಹೈದರಾಬಾದಿನ ನಿಜಾಮನ ಸಹಾಯದಿಂದ ಮೈಸೂರು ಸಂಸ್ಥಾನದ ಈ ಇಬ್ಬರು ಮಹಾವೀರರನ್ನು ನಾಶಪಡಿಸ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ